ಈ ಮಕ್ಕಳ ಪ್ರತಿಭೆ ನೋಡಿದ್ರೆ ಕೆಲವೊಮ್ಮೆ ಎಂಥವರಿಗೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ ರೀ. ಅನೇಕ ವಿಷಯಗಳಲ್ಲಿ ಮಕ್ಕಳ ಧೈರ್ಯ, ಸಮರ್ಪಣಾ ಭಾವ, ಆಸಕ್ತಿ ತುಂಬ ಗಟ್ಟಿಯಾಗಿರುತ್ತೆ. ಮಕ್ಕಳ ಸಾಮರ್ಥ್ಯವನ್ನು ಕೆಲವೊಂದು ಸಾರಿ ನಾವು ಊಹೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ. ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚು ಮಾಡೋದಕ್ಕೆ ನ್ಯೂ ಸೈಟಿ ತರ್ತಾ ಇದೆ ಅಪರೂಪದ ಒಂದು ಟಿ ವಿ ಶೋ, ಅದೇ ಬೈಜೂಸ್ ಯಂಗ್ ಜೀನಿಯಸ್. ದೆಹಲಿಯ ಸ್ವಸ್ತಿಕ್ ಭಾರದ್ವಾಜ್ಗೆ ಬರೀ 12 ವರ್ಷ. ಈ ವಯಸ್ಸಿಗೆ ಸಂಗೀತ ಜಗತ್ತಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದನ ಹುಡುಗ. 10ನೇ ವಯಸ್ಸಿನಲ್ಲೇ ಇವನ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ. 7ನೇ ತರಗತಿಯಲ್ಲಿ ಕಲಿತಿರುವಂಥ ಈ ಸ್ವಸ್ತಿಕ್ 4ನೇ ವಯಸ್ಸಿನಿಂದಲೇ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಮಾಡ್ತಿದ್ದಾನೆ. ಡಜನ್ ಗಟ್ಟಲೆ ಗೌರವಗಳು ಇವನ ಪಾಲಾಗಿದೆ. ಆಲ್ ಇಂಡಿಯಾ ರೇಡಿಯೋದಿಂದ ಕಿರಿಯ ಮಾಸ್ಟರ್ ಅನ್ನೋ ಬಿರುದನ್ನು ಪಡ್ಕೊಂಡಿದ್ದಾನೆ ಈ ಹುಡುಗ ಸ್ವಸ್ತಿಕ್. ಇಷ್ಟೇ ಅಲ್ಲದೆ ಭಾರತ ಸರ್ಕಾರದಿಂದ CCIT ವಿದ್ಯಾರ್ಥಿ ವೇತನವನ್ನು ಕೂಡ ಪಡ್ಕೋತಾ ಇದ್ದಾನೆ ಈ ಪೌರ. ಆತನ ಬಗ್ಗೆ ಒಂದು ಸ್ಪೆಷಲ್ ಇದೆ ನೋಡಿ. ಈ ಚಿತ್ರಗಳಲ್ಲಿ ನೋಡಿ, ಸುಪ್ರಸಿದ್ಧ ಕಲಾವಿದರ ಜೊತೆ ಒಂದು ಪುಟಾಣಿ ಪ್ರತಿಭೆಯ ಜುಗಲ್ಬಂದಿ, ಹಾಗೆ ಸುಮಧುರವಾದ ಇವನ ಸಂಗೀತದ ಸ್ವರಗಳನ್ನ ನಿಮ್ಮ ಮನ ತುಂಬಿಕೊಳ್ಳಿ. ಸಂಗೀತಕ್ಕೊಂದು ಹೊಸ ಅಧ್ಯಾಯ ಬರೆಯುವಂತಿದೆ ಈ ಬಾಲಕನ ಧ್ವನಿ. ಪ್ರತಿಭಾಶಾಲಿ ಈ ಛೋಟಾ ಉಸ್ತಾದ್ ಸ್ವಸ್ತಿಕ್ ಭಾರದ್ವಾಜ್ ತನ್ನ 12ನೇ ವಯಸ್ಸಿಗೆ ಶಾಸ್ತ್ರೀಯ ಸಂಗೀತದ ಎಲ್ಲಾ ಪ್ರಕಾರಗಳಲ್ಲೂ ಪಾರಂಗತ ಅಂದ್ರೆ ನಂಬೋಕ್ಕಾಗುತ್ತ. ಅದು ಟುಮ್ರಿ ಇರ್ಲಿ, ಖ್ಯಾಲ್ ಇರ್ಲಿ, ಗಜಲ್, ಸೂಫಿ ಅಥವಾ ಭಕ್ತಿರಸ. ಕೇವಲ 4 ವರ್ಷದವನಿದ್ದಾಗಲೇ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸಂಗೀತಾಭ್ಯಾಸ. ಇದರ ಪರಿಣಾಮವೇ ಯಶಸ್ಸಿನ ಚಿತ್ರಪಟಗಳು ಇವನ ಮನೆಯ ಗೋಡೆಗಳಲ್ಲಿ ರಾರಾಜಿಸತೊಡಗಿದ್ವು. 2019ರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ರವರು ಅತಿ ಕಿರಿಯ ಕ್ಲಾಸಿಕಲ್ ಸಿಂಗರ್ ಅನ್ನು ಬಿರುದು ಕೂಡ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆ 2 ಗಂಟೆ ಮತ್ತು ಸಂಜೆ 2:30 to 3 ಗಂಟೆ ಅಭ್ಯಾಸ ಮಾಡ್ತೀನಿ. ಹೌದು, ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡಿದ್ದಲ್ಲದೆ ಸ್ವಸ್ತಿಕ್ 2020ರಲ್ಲಿ ನವರಂಗ್ ಭಜನ್ ಸ್ಪರ್ಧೆಯಲ್ಲಿ 3 ಬೇರೆ ಬೇರೆ ವಿಭಾಗಗಳಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಾನೆ. ಸಂಗಮ್ ಕಲಾ ಗ್ರೂಪ್ನವರು 2018ರಲ್ಲಿ ನಡೆಸಿದ ಕಾಂಪಿಟೇಷನ್ನಲ್ಲಿ 82 ಗಾಯಕರಲ್ಲಿ ಇವನೇ ಮೊದಲಿಗನಾಗಿದ್ದ. 2019ರಲ್ಲಿ ಸೆಂಟರ್ ಫಾರ್ ಕಲ್ಚರ್ ರಿಸೋರ್ಸಸ್ ಅಂಡ್ ಟ್ರೈನಿಂಗ್ CCRT ಸ್ಕಾಲರ್ಶಿಪ್ ಕೂಡ ಸಿಕ್ತು. ಸ್ವಸ್ತಿಕ್ಗೆ ಸಂಗೀತದ ಜೊತೆ ಕ್ರಿಕೆಟ್ನ ಜುಗಲ್ಬಂದಿ ಕೂಡ ಇಷ್ಟ. ಸಂಗೀತ ಒಂದು ಸಾಗರದಂತೆ, ಅದನ್ನು ಸಂಪೂರ್ಣವಾಗಿ ಕಲಿಯೋದು ಸಾಧ್ಯವೇ ಇಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಲು ಪ್ರಯತ್ನ ಪಡ್ತೀನಿ. ಸ್ವಸ್ತಿಕ್ನ ತಂದೆ ಖುದ್ದು ಸಂಗೀತ ಶಿಕ್ಷಕರೇ. ಮಗನ ಕಚೇರಿಗಳಲ್ಲಿ ಯಾವಾಗಲೂ ಮಗನಿಗೆ ತಬಲಾ ಸಾಥ್ ಕೂಡ ಕೊಡ್ತಾರೆ. ನಮ್ಮ ಆಸೆ ಏನು ಅಂದ್ರೆ, ಸ್ವಸ್ತಿಕ್ ಒಬ್ಬ ಒಳ್ಳೆಯ ಸಂಗೀತಗಾರನಾಗಬೇಕು, ಒಳ್ಳೆ ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು. ಸ್ವಸ್ತಿಕ್ ತಾಯಿ ಮಗನ ಸ್ವರ ಸಾಧನೆಗೆ ಯಾವುದೇ ಧಕ್ಕೆ ಆಗಬಾರದು ಅಂತ ಐಸ್ ಕ್ರೀಮ್ ನಿಂದ ಮಗನನ್ನ ದೂರ ಇಡ್ತಾರೆ. ಅವನ ಧ್ವನಿ ಚೆನ್ನಾಗಿರ್ಬೇಕು, ಅವನಿಗೆ ಸದಾ ಊಟ, ಬಿಸಿ ನೀರು ಹೀಗೆ ತುಂಬಾ ಕಾಳಜಿ ವಹಿಸ್ತೀನಿ. ಐಸ್ ಕ್ರೀಮ್ ನಿಂದ ದೂರ ಇಡಬೇಕಾಗುತ್ತೆ, ಕೊಟ್ಟರು ಇಷ್ಟೇ ಕೊಡಬೇಕು ಅನ್ನೋ ಲಿಮಿಟ್ ಇರುತ್ತೆ. ಈ ಎಲ್ಲಾ ವಿಷಯಗಳಲ್ಲೂ ನಾನು ಕಾಳಜಿ ವಹಿಸ್ತೀನಿ. ದೆಹಲಿಯ ದ್ವಾರಕಾ ಪ್ರದೇಶದ ಮುಂಜಾನೆ ಮತ್ತು ಸಂಜೆಗಳು ಇವನ ಸಂಗೀತದಿಂದಲೇ ತುಂಬಿ ಹೋಗಿರುತ್ತದೆ. ಮಗನ ಸ್ವರದಲ್ಲಿ ಸಾಕ್ಷಾತ್ ಸರಸ್ವತಿಯೇ ನೆಲೆಸಿದ್ದಾಳೆ ಅಂತಾರೆ ಸ್ವಸ್ತಿಕ್ ಅಪ್ಪ ಹಾಗೂ ಅಮ್ಮ. ಸಂಗೀತದ ಈ ಸ್ವರಗಳು ಈ ಯಂಗ್ ಜೀನಿಯಸ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ. ವಾವ್, ಸ್ವಸ್ತಿಕ್ ಸಾಧನೆ ನೋಡಿದ್ರಿ ಅಲ್ಲ,
ನಿಜವಾಗ್ಲೂ ಈ ಮಕ್ಕಳು ಅದ್ಭುತ ರೀ. ಇಂತಹ ಅದೆಷ್ಟೋ ಜೀನಿಯಸ್ ಮಕ್ಕಳು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅದರಲ್ಲಿ ಕೆಲವು ಪ್ರತಿಭಾನ್ವಿತರು ಗುರುತಿಸಲ್ಪಡ್ತಾರೆ, ಇನ್ನು ಕೆಲವರು ಖ್ಯಾತಿಯ ಶಿಖರದಿಂದ ತುಂಬ ದೂರನೇ ಉಳ್ಕೊಂಡ್ಬಿಡ್ತಾರೆ. ಕೆಲವರ ಧ್ವನಿ ಮೊಳಗ್ತಿದ್ರೆ ಕೆಲ ಮಕ್ಕಳಲ್ಲಿ ಆವಿಷ್ಕಾರದಲ್ಲಿ, ಕೆಲವು ಮಕ್ಕಳಂತೂ ಆಡೋದ್ರಲ್ಲಿ ಮುಂದಿರ್ತಾರೆ. ಕೆಲವರು ಸಂಗೀತದ ಅದ್ಭುತ ತಂತಿಯನ್ನು ಮೀಡ್ತಾರೆ. ಜನವರಿ 16 ನ್ಯೂಸ್ 18 ನಿಮಗಾಗಿ ತರ್ತಾ ಇದೆ ಇಂತಹದ್ದೇ ಅಪರೂಪದ ಕಾರ್ಯಕ್ರಮ. ಮಕ್ಕಳ ಜೊತೆ ರಾಜಕೀಯ ನಾಯಕರು, ಸಿನಿಮಾ ನಟರು, ಸಂಗೀತ ದಿಗ್ಗಜರ ಅಪರೂಪದ ಜುಗಲ್ಬಂದಿ ಕಾರ್ಯಕ್ರಮ ನೀವಂತೂ ತಪ್ಪದೇ ಮಿಸ್ ಮಾಡಿ ನೋಡಿ. ಬೈಜೂಸ್ ಆ್ಯಂಡ್ ಜೀನಿಯಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಮತ್ತು ರವಿವಾರ ಅಂದರೆ ಭಾನುವಾರ ಬೆಳಗ್ಗೆ 11:30 ಪ್ರಸಾರ ಆಗುತ್ತೆ.